ಬೆಂಡವಾಡದಲ್ಲಿ ಜಲಜೀವನ ಮಿಷನ್ ಕಾಮಗಾರಿಗೆ ಶಾಸಕ ಐಹೊಳೆ ಚಾಲನೆ ಜನರ ಮನೆ ಮನೆಗೆ ಶುದ್ಧ ನೀರು ಪೂರೈಕೆ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ನೀರನ್ನು ಪೂರೈಕೆ ಮಾಡಿ ಪ್ರತಿ ಮನೆಗೂ ನಳಗಳನ್ನು ಜೋಡಿಸಿ ಕೊಡುತ್ತಿದೆ ಎಂದು ಶಾಸಕ ಹಾಗೂ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿಎಂ ಐಹೊಳೆ ಹೇಳಿದ್ದಾರೆ ಅವರು ನವೆಂಬರ್ 15 ರಂದು ರಾಯಬಾಗ್ ತಾಲೂಕಿನ ಬೆಂಡವಾಡ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮಂಜೂರಾದ ಒಟ್ಟು 22.50 ಲಕ್ಷ ರೂಪಾಯಿ ಅನುದಾನದಲ್ಲಿ ಮುಗುಳಿ ತೋಟ ಬೆಳಕುಡೆ ತೋಟ ಹಾಗೂ ಕರಜಗಿ ತೋಟಗಳಲ್ಲಿ ಒಟ್ಟು 79 ಮನೆಗಳಿಗೆ ನಳ ಸಂಪರ್ಕ ಬೋರ್ವೆಲ್ ಮೇಲ್ಪಟ್ಟದ ಜಲಸಂಗ್ರಹ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಈ ಯೋಜನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆಯಾಗಿದ್ದು ಇದಕ್ಕೆ ಎಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸೋಣವೆಂದರು ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸಿಕೊಳ್ಳಬೇಕು ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ಜೊತೆ ಕೈಜೋಡಿಸಬೇಕೆಂದರು ಈ ವೇಳೆ ಅಣ್ಣಾಸಾಹೇಬ್ ಕೆಮ್ಲಾಪುರಿ ಸದಾಶಿವ ಗೋರ್ಪಡೆ ಅಪ್ಪು ಬಾನೆ ಅಲಗೊಂಡ ತಟ್ಟಿಮನಿ ರೇವಣು ಶಿವಾಪುರಿ ರಾಮಚಂದ್ರ ನಾಯಕ್ ರೇವಣು ದುಪದಾಳಿ ಮಹದೇವ್ ಸಾರಾಪುರಿ ಉಮೇಶ್ ಪೂಜಾರಿ ರಾಜು ಶಾರ್ಬಿದ್ರಿ ರಮೇಶ್ ಪಾಟೀಲ್ ಯಮಹಿ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು ಪಂಚ್ ನ್ಯೂಸ್ ಗಾಗಿ ಬೆಂಡವಾಡದಿಂದ ಸಂತೋಷ್ ಗಿರಿ